देवकी नंदन ಹೇಗೆ ನನ್ನ ಮೇಲಿರಲಿ ತಂದೆ ಮಹಾರಾಜಾ ಏನಾಯಿತು ಮಹಾರಾಜಾ 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 ನೀವು ಏಕೆ ಹೆದರಿದ್ದೀರಿ ಮಹಾರಾಜಾ ನಾನು ನಿಮ್ಮ ಪತ್ನಿ ಕೇಶಿನಿ ಮಹಾರಾಜಾ ಕೇಶಿನಿ ಹೌದು ಅಲ್ಲ ನಿನ್ನ ಸುಳ್ಳು ಹೇಳುತ್ತಿರುವೆ ನಿನ್ನ ಸುಳ್ಳು ಹೇಳುತ್ತಿರುವೆ ನೀನು ನನ್ನ ಹೆಂಡತಿಯಲ್ಲ ನನ್ನನ್ನ ಹತ್ತಿರ ಬರಬೇಡ ಅಲ್ಲಿರು ನೋಡು ನನಗೆ ಗೊತ್ತಿದೆ ನೀನು ನನ್ನ ಹೆಂಡತಿಯಲ್ಲ ಅಂತ ನೀನೊಬ್ಬ ರಾಕ್ಷಸಿ ನೀನು ನನ್ನನ್ನು ಕೊಲ್ಲಲು ಬಂದಿದ್ದೀಯ ಅಲ್ಲೇ ನಿಲ್ಲು ಮಹಾರಾಜ ಇದೇನು ಅವಸ್ಥೆ ಮಾಡಿಕೊಂಡಿದ್ದೀರಿ ಮಹಾರಾಜ ಅಲ್ಲೇ ನಿಲ್ಲು ಮಹಾರಾಜ ನೀವು ಎಷ್ಟು ಅದಪ್ಪತನರಾಗಿದ್ದೀರಿ ಅಂದರೆ ನಿಮ್ಮ ಹೆಂಡತಿ ಮತ್ತು ರಾಕ್ಷಸಿಯ ನಡುವೆ ವ್ಯತ್ಯಾಸ ಕಾಣುತ್ತಿಲ್ಲ ಅಮರನಾಗುವ ಮಹತ್ವಾಕಾಂಕ್ಷೆ ನಿಮ್ಮ ದೃಷ್ಟಿಯನ್ನು ಎಷ್ಟು ಕೆಡಿಸಿದೆ ಮಹಾರಾಜ ನೀವು ನಿಮ್ಮ ಪತ್ನಿಯನ್ನು ಗುರುತಿಸುತ್ತಿಲ್ಲ ಮಹಾರಾಜ ನನ್ನನ್ನು ಗುರುತಿಸಿ ನಾನು ನಿಮ್ಮ ಪತ್ನಿ ಕೇಶಿನಿ ಮಹಾರಾಜ ಕೇಶಿನಿ ನನ್ನ ಹೆಂಡತಿ ಕೇಶಿನಿ ಕೇಶಿನಿ ಹಾಗಾದ್ರೆ ನಾನು ನಿನ್ನನ್ನು ನೋಡಿ ಸುಮ್ಮನೆ ಹೆದರಿದ್ದು ಭಯಭೀತನಾಗಿದ್ದು ಅಂದರೆ ಕೇಶಿನಿ ನಾನು ಕಂಡಿದ್ದು ಒಂದು ಕನಸಾಗಿತ್ತು ಆದರೆ ಕೇಶಿನಿ ಕನಸಲ್ಲಿ ನಾನು ಕಂಡಂತೆ ಒಬ್ಬ ರಾಕ್ಷಸಿ ಒಂದು ಕೈಯಲ್ಲಿ ಕಪಾಲ ಮತ್ತೊಂದು ಕೈಯಲ್ಲಿ ಖಡ್ಗ ಹಿಡಿದು ನನ್ನನ್ನು ಕೊಲ್ಲಲು ಬಂದಿದ್ದಳು ಬಹಳ ಭಯಂಕರ ಕನಸು ಕೇಶಿನಿ ಬಹಳ ಭಯಂಕರ ಕನಸು ಅವಳು ನನ್ನನ್ನು ಕೊಲ್ಲಲು ಬಂದಿದ್ದಳು ನನ್ನನ್ನು ಕೊಲ್ಲಲು ಬಂದಿದ್ದಳು ಅಂದರೆ ಅವಳು ಈಗ ಮಥುರೆಯಲ್ಲ ಇರಬೇಕು ಅವಳನ್ನು ತಡೆಯಬೇಕು ಕೇಶಿನಿ ಅವಳನ್ನು ತಡೆಯಲೇಬೇಕು ಚಾಣೂರ ಮಾವಯ್ಯ ಇನ್ನೂ ಸಮಯವಿದೆ ಸರಿ ಮಾಡಿಕೊಳ್ಳಿ ತಿದ್ದಿಕೊಳ್ಳಿ ಅಧರ್ಮದ ಮಾರ್ಗವನ್ನು ನೀವು ಬಿಟ್ಟು ಬಿಡಿ
ಇದೆಲ್ಲ ಏನಾಗುತ್ತಿದೆ? ಏನೂ ಇಲ್ಲ ಅಮ್ಮ. ನಾನೆಲ್ಲ ನೋಡಿದ್ದೇನೆ. ಯಶೋಧ, ಕೃಷ್ಣನ ಜಾಣತನ ನೋಡಿದೆಯಾ? ಮೊದಲು ಇವರಿಬ್ಬರು ಗೋಪಿಯರ ಜಡೆ ಕಟ್ಟಿ ಹಾಕಿದ. ಅವರು ಅವನನ್ನು ತಡೆಯಬಾರದೆಂದು ಆಮೇಲೆ ಅವನು ಬೆಣ್ಣೆ ತಿಂದ. ನೀವು ಕೃಷ್ಣನನ್ನು ಹೊಗಳುತ್ತಾ ಇದ್ದೀರಾ? ಹೀಗೆಲ್ಲ ಅವನನ್ನು ಹೊಗಳುವ ಅಗತ್ಯವೇನಿಲ್ಲ. ನಿಮ್ಮ ಕೃಷ್ಣ ಕಳ್ಳ. ಅಯ್ಯೋ ಯಶೋಧ, ಕೃಷ್ಣನ ಕಳ್ಳತನವು ಮುದ್ದಾಗಿರುತ್ತದೆ. ಮುದ್ದು? ಅವನಿಗೆ ನಾನು ಶಿಕ್ಷೆ ಕೊಡುತ್ತೇನೆ. ಆದರೆ ನಾವು ದೂರನ್ನೇ ಹೇಳಲಿಲ್ಲ ನಂದರಾಣಿ. ಹಾಗಿದ್ದರೆ ನೀವು ಶಿಕ್ಷೆಗೆ ಕೊಡುತ್ತೀರಿ ನಂದರಾಣಿ? ಕೇಳಿದಿರಾ ನೀವು? ನಿಮ್ಮ ಹಾಗೆ ಇವರಿಬ್ಬರು ಕೃಷ್ಣನ ಪರ ವಹಿಸುತ್ತಿದ್ದಾರೆ. ಯಶೋಧ, ಕೃಷ್ಣನ ಪರ ನೀನು ಇದ್ದೀಯಾ? ಏನು, ನಾನಾ? ಅಲ್ಲದೆ ಮತ್ತೇನು, ಕೃಷ್ಣ ಬೆಣ್ಣೆ ತಿಂದರೆ ಪರವಾಗಿಲ್ಲ, ಆದರೆ ಕೃಷ್ಣನ ಅಪ್ಪ ಚೂರು ಬೆಣ್ಣೆ ತಿಂದರೂ ಆಗುವುದಿಲ್ಲ. ಅರೆ, ನನಗನಿಸುತ್ತಿದ್ದೆ ಕೃಷ್ಣ ಬರುತ್ತಿದ್ದಾನೆಂದು. ಇಂದು ಖಂಡಿತ ಬೆಣ್ಣೆ ಕಳ್ಳನಿಗೆ ಬೆಣ್ಣೆ ಕದಿಯುವ ಮನಸ್ಸಾಗಿರಬೇಕು. ಬನ್ನಿ, ನಾವು ಇಂದು ಒಂದು ಕೆಲಸ ಮಾಡೋಣ, ಕೃಷ್ಣನನ್ನು ಕೈಯಾರೆ ಹಿಡಿಯೋಣ. ಬನ್ನಿ ಬನ್ನಿ. ಕೃಷ್ಣಯ್ಯ, ನೀನು ಯಾಕೆ ನಿಂತು ಬಿಟ್ಟೆ? ನಾನಾಗೆ ನಿಲ್ಲಲಿಲ್ಲ ಶ್ರೀರಾಮ. ಆ ಬೆಣ್ಣೆ ನನ್ನನ್ನು ನಿಲ್ಲಿಸಿತು. ಅಲ್ಲಿ ನೋಡು, ನಡಿ, ಬೆಣ್ಣೆಗೆ ಯಾವತ್ತೂ ಅಪಮಾನ ಮಾಡಬಾರದು. ಅದೇನೋ ಸರಿ ಕೃಷ್ಣ, ಆದರೆ ನಾವು ಸಿಕ್ಕಿಬಿದ್ದರೆ? ಒಳಗೆ ಯಾರೂ ಇಲ್ಲ. ಬೆಣ್ಣೆಗೆ ಸನ್ಮಾನ ಮಾಡೋಣ. ಏನಾಯ್ತು ಕೃಷ್ಣ? ನನ್ನ ಕೈಯನ್ನು ಬಹುಶಃ ಬೆಣ್ಣೆ ಹಿಡಿದು ಬಿಟ್ಟಿದೆ. ಏನು? ಓ, ಬೆಣ್ಣೆಯ ಬದಲಿಗೆ ಕೈ. ಹಾ ಹಾ, ಬೆಣ್ಣೆಯ ಬದಲಿಗೆ ಕೈ. ಓ, ಬೆಣ್ಣೆ ಕಳ್ಳ. ನಡಿ, ನಾನು ನಿನ್ನನ್ನು ನಂದರಾಣಿಯ ಬಳಿಗೆ ಕರೆದೊಯ್ಯುತ್ತೇನೆ. ಇನ್ನು ಅಮ್ಮನ ಕೈಯಲ್ಲಿ ಪೆಟ್ಟು ತಿನ್ನು. ಜೈ ಶ್ರೀ ಕೃಷ್ಣ, ಜೈ ಶ್ರೀ ಕೃಷ್ಣ.